ನಮಸ್ಕಾರ ಗುಡ್ ಮಾರ್ನಿಂಗ್ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ 30 ನಿಮಿಷ 30 ಸುದ್ದಿಯಲ್ಲಿ ಇನ್ನೇ ಆಗಿರುವಂತದ್ದು ಇವತ್ತು ಆಗಬಹುದಾದಂತ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ನಿನ್ನೆ ಸಂಜೆ ಸಿಎಲ್ಪಿ ಸಭೆಯಲ್ಲಿ ಕಾಂಗ್ರೆಸ್ ಶಾಸಕರು ನೇರ ಬೇಸರವನ್ನ ವ್ಯಕ್ತಪಡಿಸಿದರು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಅನುದಾನ ವರ್ಗಾವಣೆ ವಿಷಯದಲ್ಲಿ ಶಾಸಕರು ಸಿಎಂ ಡಿಸಿಎಂ ಎದುರು ಅಸಮಾಧಾನವನ್ನ ಹೊರಹಾಕಿದರು ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ಅನುದಾನ ಕೊರತೆ ಹಾಗೂ ಸ್ಥಳೀಯ ವರ್ಗಾವಣೆಗಳಲ್ಲಿ ತಮ್ಮ ಶಿಫಾರಸಿಗೆ ಸಚಿವರು ಬೆಲೆ ನೀಡತಾ ಇಲ್ಲ ಎಂಬ ಅಸಮಾಧಾನ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸ್ಫೋಟಗೊಂಡಿದ್ದು ಇದರ ಬೆನ್ನಲ್ಲೇ ತಿಂಗಳಿಗೆ ಒಂದು ಜಿಲ್ಲಾವಾರು ಸಭೆ ಕರೆದು ಶಾಸಕರ ಸಮಸ್ಯೆಗಳನ್ನು ಖುದ್ದು ಬಗೆಹರಿಸುವಂತೆ ಮತ್ತು ಶಾಸಕರ ಶಿಫಾರಸುಗಳಿಗೆ ಮನ್ನಣೆ ನೀಡುವಂತೆ ಸಚಿವರಿಗೆ ತಾಕೀತು ಮಾಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಶಾಸಕರ ಅಸಮಾಧಾನವನ್ನು ಶಮನಗೊಳಿಸುವಂತ ಪ್ರಯತ್ನವನ್ನು ಮಾಡಿದರು ಬಳಿಕ ಹೊರಬಂದಂತಹ ಶಾಸಕರು ಏನೂ ಬೇಸರ ಇಲ್ಲ ಅಂತಾನೆ ಎಲ್ಲವನ್ನೂ ಕೂಡ ಹೇಳಿದರು ಎಂಎಲ್ಎಗಳೆಲ್ಲ ಬಂದಿದ್ರು ನಾವು ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಉದ್ದಕ್ಕೆ ಹಾಕಿದ್ದು ಕೆಲವು ಎಂಎಲ್ಎಗಳು ಲೆಜಿಸ್ಲೇಟರ್ ಪಾರ್ಟಿ ಮೀಟಿಂಗ್ ಕರೀರಿ ಅಂತ ಪತ್ರ ಕೊಟ್ಟಿದ್ರು ನಾನೇ ಕರಿಬೇಕು ಅಂತಿದ್ದೆ ಅವರು ಪತ್ರ ಕೊಟ್ಟಿದ್ರು ಅದನ್ನು ಕರೆದಿದ್ದೆ ಇವತ್ತು ಚರ್ಚೆ ಮಾಡಿದ್ದೀನಿ ಎಂಎಲ್ಎಗಳು ಅವ್ರ ಕ್ಷೇತ್ರದ ಸಮಸ್ಯೆಗಳನ್ನು ಹೇಳಿದ್ದಾರೆ ಕೆಲವು ಟ್ರಾನ್ಸ್ಫರ್ಗಳಾಗಿಲ್ಲ ಅಂತ ಹೇಳಿದ್ದಾರೆ ಅವ್ರ ಕ್ಷೇತ್ರ ಅದೆಲ್ಲ ಮಾಡ್ಕೋಣ ಅಂತ ಹೇಳಿದ್ದಾರೆ ಅವರ ಕ್ಷೇತ್ರದ ಕೆಲಸಗಳು ಕೂಡ ಮಾಡ್ಕೋಣ ಪಾಪ ಎಂಎಲ್ಎಗಳು ಅವ್ರ ಕ್ಷೇತ್ರದ ಸಮಸ್ಯೆಗಳು ಹೇಳ್ಕೊಳ್ಳಲಿಕ್ಕೆ ಇವ್ರು ಮೀಟಿಂಗ್ ಕರೀರಿ ಅಂತ ಹೇಳಿದ್ದರು ಗೊತ್ತಾಯ್ತಾ ಅವ್ರ ಸಮಸ್ಯೆಗಳನ್ನು ಹೇಳಿದ್ರು ಕೇಳಿದ್ದೀವಿ ಅವೆಲ್ಲ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕೆಲವರೆಲ್ಲ ನಾವು ಮುಕ್ತವಾಗಿ ಕೆಲವು ಪಾಲಿಸಿ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಬೇಕು ಅಂತ ಹೇಳಿ ಕೆಲವು ರಿಕ್ವೆಸ್ಟ್ ಮಾಡಿದ್ರು ಸೊ ಮುಖ್ಯಮಂತ್ರಿಗಳು ಮಾಡೋಣ ಅಂತೇಳಿ ಡೇಟ್ ಕೊಟ್ಟಿದ್ದಾರೆ ಸೊ ಎಲ್ಲ ಚರ್ಚೆ ಮಾಡಿದ್ದೀವಿ ಅವರು ಕೆಲವೆಲ್ಲ ಹೇಳಿದರೆ ನಾವು ಈ ಫೈನಾನ್ಷಿಯಲ್ ಕನ್ಸ್ಟ್ರೈಂಟ್ಸ್ ಹೇಳಿದ್ವಿ ಯಾಕೆಂದರೆ ಏನಾಗಿದೆ ಬಿಜೆಪಿ ಗೌರ್ಮೆಂಟು ಬಜೆಟ್ ಪಾಸ್ ಮಾಡಿಬಿಟ್ಟಿತ್ತು ಅವರೆಲ್ಲ ಟೆಂಡರ್ಗಳು ಕರೆದುಬಿಟ್ಟು ಎಲ್ಲ ಕೆಲಸಗಳನ್ನೆಲ್ಲ ಗ್ರ್ಯಾಂಟ್ ಮಾಡಿಬಿಟ್ಟಿದ್ದಾರೆ ಕೆಲವು ಪ್ರಾರಂಭ ಆಗಿದೆ ಕೆಲವು ಪ್ರಾರಂಭ ಆಗಿಲ್ಲ ಸೊ ಕೆಲವೆಲ್ಲ ಬದಲಾವಣೆ ಕೇಳ್ತಾ ಇದ್ದಾರೆ ಸೊ ಕೆಲವು ಕಾನೂನು ತೊಡಕುಗಳು ಕೂಡ ಬರ್ತದೆ ಸೊ ಆ ದೃಷ್ಟಿಯಿಂದ ನಾವು ಎಷ್ಟು ಮಾಡಲಿಕ್ಕೆ ಸಾಧ್ಯನೋ ನಾವು ಮ್ಯಾನೇಜ್ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಭರವಸೆ ಕೊಟ್ಟಿದ್ದೀವಿ ಎಲ್ಲ ಖುಷಿಯಾಗಿದ್ದಾರೆ ಶಾಸಕರು ಏನು ತೊಂದರೆ ಇಲ್ಲ ಕೇರಳದ ಓಮನ್ ಚಾಂಡಿ ಅವರು ತೀರೋದ್ರಲ್ಲ ಆವತ್ತು ಮಾಡೋಕ್ಕಾಗಿರಲಿಲ್ಲ ಅದನ್ನು ಮಾಡಿ ಅಂತ ಒಂದು ಲೆಟರ್ ಕೊಟ್ಟಿದ್ರು ಅಷ್ಟೇ ಏನು ಇಲ್ಲ ಜನರಲ್ ಆಗಿ ಡಿಸ್ಕಷನ್ಸ್ ಅಷ್ಟೇ ಎಲ್ಲ ಶಾಸಕರು ಯಾರ ಬಗ್ಗೆನೂ ಅಸಮಾಧಾನ ಸೂಚಿಸಲಿಲ್ಲ ಏ ಸಂತೋಷವಾಗಿದ್ದಾರೆ ಏನು ತೊಂದರೆ ಏನಿಲ್ಲ ರಾಜ್ಯದಲ್ಲಿ ನಡೀತಾ ಇರುವಂತಹ ರಾಜಕೀಯ ವಿದ್ಯಮಾನಗಳು ಹಾಗೂ ಶಾಸಕರ ಅಸಮಾಧಾನ ಬೆನ್ನಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಆಗಸ್ಟ್ 2ರಂದು ದೆಹಲಿಯಲ್ಲಿ ಸಭೆಯನ್ನು ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲ ಸಚಿವರು ಪಕ್ಷದ ಕೆಲ ಹಿರಿಯ ನಾಯಕರು ಹಾಗೂ ಸಂಸದರನ್ನ ಸಭೆಗೆ ಆಹ್ವಾನಿಸಲಾಗಿದೆ ಮಲ್ಲಿಕಾರ್ಜುನ ಖರ್ಗೆ ಸುರ್ಜೆವಾಲ ವೇಣುಗೋಪಾಲ್ ಪಾಲ್ಗೊಳ್ಳಲಿದ್ದಾರೆ ಅಂತ ಮೂಲಗಳು ತಿಳಿಸಿದ್ದಾವೆ ಸಭೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಪಕ್ಷಕ್ಕೆ ಮುಜುಗರ ಆಗದಂತೆ ವಾರ್ನಿಂಗ್ ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಳೆದೆರಡು ದಿನಗಳಿಗೆ ಹೋಲಿಸಿದರೆ ರಾಜ್ಯದಲ್ಲಿ ಪುಷ್ಯ ಮಳೆಯ ಆರ್ಭಟ ಕೊಂಚ ಕಡಿಮೆ ಆಗಿದೆ ಆದರೆ ನೆರೆಯ ಪರಿಸ್ಥಿತಿ ಮಾತ್ರ ಹಾಗೇನೆ ಮುಂದುವರೆದಿದೆ ಈ ಮಧ್ಯೆ ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಹಾಗೂ ಬೆಳಗಾವಿ ಕಲಬುರಗಿ ಸೇರಿ ಉತ್ತರ ಕರ್ನಾಟಕ ಭಾಗದ ಕೆಲ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಭಾಗದ ನದಿಗಳಲ್ಲಿ ಪ್ರವಾಹ ಪರಿಸ್ಥಿತಿ ಮುಂದುವರೆದಿದ್ದು ಆತಂಕ ಸೃಷ್ಟಿಯಾಗಿದೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳಲ್ಲಿ ಮುಂದಿನ 24 ಗಂಟೆಗಳಲ್ಲಿ 11 20 ಸೆಂಟಿಮೀಟರ್ ವರೆಗೂ ಮಳೆಯಾಗುವಂತಹ ಸಾಧ್ಯತೆ ಇದೆ ಈ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಬೆಳಗಾವಿ ಬಾಗಲಕೋಟೆ ರಾಯಚೂರು ವಿಜಯಪುರ ಯಾದಗಿರಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗಿನಲ್ಲೂ ಕೂಡ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಜಿಟಿ ಜಿಟಿ ಮಳೆ ಮುಂದುವರೆದಿದೆ ಮುಂಜಾಗ್ರತಾ ಕ್ರಮವಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ಇಂದು ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ ಮಾಡಿ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಆದೇಶವನ್ನು ಹೊರಡಿಸಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ನಿರಂತರ ಮಳೆಯ ಅಬ್ಬರದಿಂದ ಜನ ರೋಸಿ ಹೋಗಿದ್ದಾರೆ ಕಳೆದೊಂದು ವಾರದಿಂದ ರಾತ್ರಿ ಹಗಲು ನಿರಂತರವಾಗಿ ಮಳೆ ಸುರಿತಾಯಿತು ಇಂದು ಶಾಲೆ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಜಿಲ್ಲೆಯಾದ್ಯಂತ ಇರುವಂತಹ ಅಂಗನವಾಡಿಗಳು ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳು ಪಿಯು ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಿ ಡಿಸಿ ಬೋಬಾಲನ್ ಆದೇಶವನ್ನು ಹೊರಡಿಸಿದ್ದಾರೆ
ಉಡುಪಿ ಜಿಲ್ಲೆಯ ಕೊಲ್ಲೂರು ಸಮೀಪದ ಅರಿಶಿನ ಗುಂಡಿ ಜಲಪಾತದಲ್ಲಿ ಭದ್ರಾವತಿ ಮೂಲದ ಯುವಕ ಶರತ್ ಕಾಲು ಜಾರಿ ಬಿದ್ದು ಆರು ದಿನವಾಗಿದೆ. ಆರು ದಿನಗಳಾದರೂ ಕೂಡ ಪತ್ತೆಯಾಗಿಲ್ಲ ಶರತ್. ಶಿವಮೊಗ್ಗದ ಶರತ್ ಮನೆಯಲ್ಲಿ ಈಗಲೂ ಕೂಡ ನೀರವ ಮೌನ ಆವರಿಸಿದೆ. ಮಗನನ್ನ ಹುಡುಕಿ ಕೊಡುವಂತೆ ಶರತ್ ತಂದೆ ತಾಯಿ ಮನವಿಯನ್ನ ಮಾಡಿದ್ದಾರೆ. ಅವನೇ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೋಯ್ತಾ ಇದ್ದ. ಹೋಗ್ಬೇಕಾದ್ರೆ ತಾಳಮ್ಮ ಖರ್ಚಿಗೆ ದುಡ್ಡು ಅಂತ ಕೊಟ್ಬಿಟ್ಟು ಹೋದ. ಅವ್ನು ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾನಲ್ಲ ಗಾಡಿ ಹತ್ರ, ಹಂಗೆ ತಿಳ್ಕೊಂಡಿದ್ದೆ. ಈ ಥರ ಅಲ್ಲ ಅಷ್ಟು ದೂರ ಹೋಯ್ತಾನೆ ಅಂದಿದ್ರೆ ನಾನು ಕಳಿಸ್ತಿರ್ಲಿಲ್ಲ ಸರ್. ಆ ಅಮ್ಮನ ಸನ್ನಿಧಾನದಲ್ಲಿ ಏನೂ ಆಗಲ್ಲ, ಅವ್ನು ಚೆನ್ನಾಗಿ ಬರ್ತಾನೆ ಅಂತ ನಂಬಿಕೆಯಿಂದ ಇದ್ದೀನಿ ಸರ್. ಬರ್ತಾನೆ, ನೋಡಿ ಕೊಡಬೇಕು. ದೇವ ಭಕ್ತಿ ಎಲ್ಲ ಇತ್ತು ಚೆನ್ನಾಗಿ. ದೇವ್ರು ಅಂದರೆ ಉದ್ದಾಂಜನೇಯಕ್ಕೆಲ್ಲ ಹೋಗ್ತಿದ್ದ. ಸರ್ ಏನಾದರೂ ಮಾಡಿ ಹುಡುಕೊಂಡು ಸರ್ಕಾರಕ್ಕೆ ನಾನು ಕೇಳಿದ್ದೀನಿ ಸರ್. ಮಗ ಬೇಕು ಸರ್, ಹೆಂಗ ಹುಡುಕೊಟ್ಬಿಡಿ ಸರ್. ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಹುಬ್ಬಳ್ಳಿ ಧಾರವಾಡ ಕುಂದಗೋಳ ತಾಲೂಕಿನ ಅಲ್ಲಾಪುರ ಗ್ರಾಮದಲ್ಲಿ ಸತತ ಮಳೆಯಿಂದಾಗಿ ಏರಿ ಒಡೆದು ಹೋಗಿದೆ. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಕೆರೆ ನೀರು ಪೋಲಾಗ್ತಾ ಇರುವಂಥದ್ದನ್ನು ನೋಡಲಾಗಿದೆ. ಗ್ರಾಮಸ್ಥರು ತಾವೇ ತಾತ್ಕಾಲಿಕ ಒಡ್ಡು ನಿರ್ಮಿಸಿ ಕುಡಿಯುವಂಥ ನೀರನ್ನು ಸಂರಕ್ಷಿಸಿಕೊಂಡಿದ್ದಾರೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಜಿಟಿ ಜಿಟಿ ಮಳೆಯ ನಡುವೆನೂ ಕೂಡ ಚಾಮುಂಡಿ ದರ್ಶನಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ. ಬೆಟ್ಟದಲ್ಲಿ ಮಂಜು ಕವಿದ ವಾತಾವರಣ ನೋಡಿ ಜನ ಪುಳಕಿತರಾಗಿದ್ದಾರೆ. ಮಳೆ ಮತ್ತು ಮಂಜಿನಲ್ಲಿಯೇ ಫೋಟೋ ಕ್ಲಿಕ್ಕಿಸಿಕೊಂಡು ಪ್ರವಾಸಿಗರು ಖುಷಿ ಪಡ್ತಾ ಇದ್ದಾರೆ. ಕೋಟೆನಾಡು ಚಿತ್ರದುರ್ಗದಲ್ಲಿ ನಿರಂತರ ಮಳೆಯಿಂದ ದೇವರ ಹಸುಗಳಿಗೆ ನಿಲ್ಲಿಕ್ಕೆ ಜಾಗವಿಲ್ಲದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾವೆ. ದೊರೆಹಟ್ಟಿಯಲ್ಲಿರುವಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ 300ಕ್ಕೂ ಹೆಚ್ಚು ಹರಕೆಯ ಎತ್ತುಗಳು ಮಲಗಲಿಕ್ಕೆ ಆಗದೆ ನಿಲ್ಲಿಕ್ಕೂ ಆಗದೆ ಪರದಾಟವನ್ನು ಮಾಡ್ತಾ ಇದ್ದಾವೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಮಳೆ ಅವಾಂತರಗಳು ಒಂದೆರಡಲ್ಲ. ಈ ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದ್ದು ಚಿಕ್ಕೋಡಿ ಸಾರ್ವಜನಿಕ ಆಸ್ಪತ್ರೆ ಕೂಡ ತೊಟ್ಟಿಕ್ಕುತ್ತದೆ. ಇನ್ನು ಆಸ್ಪತ್ರೆಯ ಎರಡನೇ ಮಹಡಿಯ ಮೇಲ್ಛಾವಣಿ ಸೋರ್ತಾ ಇತ್ತು. ನೀರು ಎತ್ತಲಿಕ್ಕೆ ಫ್ಲೋರ್ನಲ್ಲಿ ಬಕೆಟ್ಗಳನ್ನು ಇಡಲಾಗಿದೆ. ಹೆರಿಗೆ ಮತ್ತು ಶಸ್ತ್ರಚಿಕಿತ್ಸೆ ವಿಭಾಗ ಇರುವಂಥ ಮಹಡಿಯಲ್ಲಿ ಮೇಲ್ಛಾವಣಿ ಸೋರ್ತಾ ಇತ್ತು. ಗರ್ಭಿಣಿ ಬಾಣಂತಿಯರಲ್ಲಿ ಆತಂಕ ವ್ಯಕ್ತ ಆಗ್ತಾ ಇದೆ. ಎಲ್ಲಿಯವ್ರಿಗೆ ತಂದೆಯವ್ರಿ ಮತ್ತೆಲ್ಲ ಸೋರಾಗೈತ್ರಿ, ಈಗ ಭಾಳ ತಂಪಾಗಿತ್ತು, ಈಗ ರಿಪೇರ್ ಮಾಡೋರು ಯಾರಲ್ಲ ಚೆನ್ನಾಗಿದ್ರು. ಹಾಂ, ಮಳೆಯಾಗೈತ್ರಿ. ಹಾಂ, ಸಮಸ್ಯೆ ಐತಿ. ಎಲ್ಲ ಮಂದಿರ ನೀರಾಗ ಓಡಾಡ ಐತಿ. ಹಾಂ, ಕುರ್ಚಿ ಮ್ಯಾಗೆಲ್ಲ ಕುಂಡ್ರಾಕದಾಗೈತ್ರಲ್ಲ, ನೀರ ಬೀತು ಸೋರ್ತಾ ಇದ್ರೆ ಕೂಡ ಇಲ್ಲಿ ಅವ್ಯವಸ್ಥೆ ಅಂದ್ರೆ ಬಾಣಂತಿ ಗರ್ಭಿಣಿ ಇಲ್ಲಿ ಬರೋದ್ರಿಂದ ಸಿಜಿನ ಮಾಡ್ಕೊಳ್ಳೋದ್ರಿಂದ ಕಾಲು ಜಾರಿ ಬೀಳ್ಬೋದು, ಯಾವುದೋ ಅಪಾಯಗಳು ಆಗ್ಬೋದು, ತಾಯಿ ಗರ್ಭಪಾತ ಆಗ್ಬೋದು, ಅಥವಾ ಇಲ್ಲಿ ಬರ್ತಕ್ಕಂಥ ಕಾಯಿಲೆಯನ್ನು ತೆಗೆದುಕೊಳ್ಬೋದು, ಹೆಡ್ ಇಂಜುರಿ ಕೂಡ ಆಗ್ಬೋದು. ಆದರೆ ಕೂಡ ಇಲ್ಲಿ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ, ಅಂದರೆ MLA MP ಆಗಿರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ADHO ಮತ್ತು TH DH ಕೂಡ ಗಮನ ಹರಿಸಿಲ್ಲ. ಹಾಗಾಗಿ ಈ ಸೋರ್ತಾ ಇರೋದನ್ನು ತಕ್ಷಣ ಗಮನ ಹರಿಸಿ ಇದನ್ನು ರಿಪೇರಿ ಮಾಡಬೇಕು ತಾತ್ಕಾಲಿಕ. ಯಾದಗಿರಿ ಜಿಲ್ಲೆಯಲ್ಲಿ ಕೃಷ್ಣಾ ನದಿಗೆ ಬಸವಸಾಗರ ಜಲಾಶಯದಿಂದ ಭಾರಿ ಪ್ರಮಾಣದ ನೀರು ಬಿಡುಗಡೆ ಆಗ್ತಾ ಇದೆ. ನದಿ ತೀರದ ಗ್ರಾಮಗಳಲ್ಲಿ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೈಕ್ ಮೂಲಕ ತಿಂತಣಿ ಗ್ರಾಮದಲ್ಲಿ ಜಾಗೃತಿಯನ್ನು ಮೂಡಿಸಲಾಗ್ತಾ ಇದೆ. ಕಲಬುರಗಿಯಲ್ಲಿ ತುಂಬಿ ಹರಿತಾ ಇರುವಂಥದ್ದು ನದಿ ಹಳ್ಳಗಳು. ಕಲಬುರಗಿ ಸೇಡಂ ಮಧ್ಯದ ಮಳಖೇಡ ಸೇತುವೆ ಮುಳುಗಡೆ ಆಗಿದೆ. ಕಾಗಿಣಾ ನದಿಯ ಸೇತುವೆ ಮುಳುಗಿದ ಕಾರಣ ಕಲಬುರಗಿ ಸೇಡಂ ಹೈದರಾಬಾದ್ ರಸ್ತೆ ಸಂಚಾರ ಸ್ಥಗಿತವಾಗಿದೆ. ಸೇಡಂ ತಾಲೂಕಿನ ಹಂಗನಹಳ್ಳಿ ಗ್ರಾಮದ ಬೃಹತ್ ಸೇತುವೆ ಮುಳುಗಡೆ ಆಗಿದೆ. ಹಂಗನಹಳ್ಳಿ ಉಡುಗಿ ಸೇಡಂ ಪಟ್ಟಣದ ರಸ್ತೆ ಸಂಪರ್ಕ ಕಡಿತವಾಗಿದೆ. ಕೃಷಿ ಜಮೀನುಗಳಿಗೆ ನೀರು ನುಗ್ಗಿದೆ. ಬೀದರ್ ಜಿಲ್ಲೆಯಾದ್ಯಂತ ತುಂಬಿ ಹರಿತಾ ಇರುವಂಥದ್ದು ಹಳ್ಳ ಕೊಳ್ಳಗಳು. ಬಸವ ಕಲ್ಯಾಣ ತಾಲೂಕಿನ ಸರಜೋಳಗ ಬಳಿಯ ಸೇತುವೆ ಮುಳುಗಿದೆ. ಸೇತುವೆ ಮೇಲೆ ಬೈಕ್ ಕಾರು ಓಡಿಸ್ತಾ ಇರುವಂತಹ ಜನರು ಹುಚ್ಚಾಟವನ್ನು ಮರೆದಿದ್ದಾರೆ. ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳು ತುಂಬಿ ತುಳುಕ್ತಾ ಇದೆ. ಬೆಳಗಾವಿಯ ಕರ್ನಾಟಕ ಗೋವಾ ಗಡಿ ಪ್ರದೇಶ ಜೋರ್ಲಾ ಘಾಟ್ನ ಪ್ರಕೃತಿ ಸೌಂದರ್ಯವನ್ನು ನೋಡಲಿಕ್ಕೆ ಜನರ ದಂಡೆ ಹರಿದು ಬರ್ತಾ ಇದೆ. ಕರ್ನಾಟಕ ಗೋವಾ ರಾಜ್ಯಗಳ ಪ್ರವಾಸಿಗರು ಆಗಮಿಸ್ತಾ ಇದ್ದು ಪ್ರಕೃತಿ ಸೊಬಗನ್ನು ನೋಡಿ ಆನಂದಿಸ್ತಾ ಇದ್ದಾರೆ. ತೆಲಂಗಾಣದಲ್ಲಿ ಮಳೆರಾಯನ ಅಬ್ಬರ ಜೋರಾಗಿದೆ. ಬಿಟ್ಟು ಬಿಡದೆ ಸುರಿತಾ ಇರುವಂಥ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹಳ್ಳ ಕೊಳ್ಳಗಳು, ಸೇತುವೆಗಳು, ಡ್ಯಾಂ ಭರ್ತಿಯಾಗಿದೆ.
ಕನ್ನಾರಂ ಗ್ರಾಮದಲ್ಲಿ ಬೈಕ್ ಸವಾರನೊಬ್ಬ ಸೇತುವೆ ದಾಟುವಾಗ ನೀರಿನ ರಭಸಕ್ಕೆ ಬೈಕ್ ಕೊಚ್ಚಿಕೊಂಡು ಹೋಗಿದೆ. ಸವಾರರು ಸ್ವಲ್ಪದರಲ್ಲೇ ಪಾರಾಗಿದ್ದಾರೆ. ಇನ್ನು ಮಳೆಯಿಂದ ಗೋದಾವರಿ ನದಿಯ ಉಪ ನದಿಗಳು ತುಂಬಿ ಹರಿತಾ ಇದ್ದು ಡ್ಯಾಂಗಳು ಭರ್ತಿಯಾಗಿದ್ದು ಒಳಹರಿವು ಹೆಚ್ಚಳವಾಗಿದೆ. ಇನ್ನು ವಾಣಿಜ್ಯ ನಗರಿ ಮುಂಬೈನಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ. ಮಳೆಯಿಂದ ಮೀರಾ ರೋಡ್ ಜಿಜಿಸಿ ಕ್ಲಬ್ ಸಂಪೂರ್ಣ ಜಲಾವೃತವಾಗಿದೆ. ಜನರ ಪರದಾಟ ಮುಂದುವರೆದಿದೆ. ಗೃಹ ಜ್ಯೋತಿ ಅಡಿ ಜುಲೈನಿಂದ ಉಚಿತ ವಿದ್ಯುತ್ ಪಡೆಯಲಿಕ್ಕೆ ನೋಂದಣಿ ಮಾಡಿಕೊಳ್ಳುವುದು ಜುಲೈ 27ಕ್ಕೆ ಅಂತ್ಯಗೊಂಡಿದೆ. ಇವರೆಗೂ ನೋಂದಣಿ ಮಾಡಿಕೊಂಡವರಿಗೆ ಆಗಸ್ಟ್ ಬಿಲ್ ಉಚಿತವಾಗಲಿದೆ. ಇಂದಿನಿಂದ ನೋಂದಣಿ ಮಾಡಿಕೊಂಡ್ರೆ ಆಗಸ್ಟ್ ಬಳಕೆಯ ವಿದ್ಯುತ್ ಉಚಿತ ಆಗುತ್ತೆ. ಜುಲೈ 25ರ ವೇಳೆಗೆ 1.18 ಕೋಟಿ ಮಂದಿ ಮಾತ್ರ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಒಟ್ಟು ಅರ್ಹ ಫಲಾನುಭವಿಗಳಲ್ಲಿ ಶೇಕಡಾ 60.75ರಷ್ಟು ಮಾತ್ರ ನೋಂದಣಿಯಾಗಿದ್ದಾರೆ. ನಾವು ಉಳಿದಂತೆ ಹಲವರ ಅರ್ಜಿ ಪ್ರಕ್ರಿಯೆ ಹಂತದಲ್ಲಿದೆ. ಇನ್ನೂ ಹಲವಾರು ಮಂದಿ ಅರ್ಜಿಯನ್ನೇ ಸಲ್ಲಿಸಿಲ್ಲ. ಗೃಹಲಕ್ಷ್ಮಿ ಯೋಜನೆ ನೋಂದಣಿ ಮಾಡಿಸಿಕೊಡುವುದಾಗಿ ನಂಬಿಸಿ ಚಿನ್ನಾಭರಣ ದರೋಡೆ ಮಾಡಿದಂಥ ಘಟನೆ ರಾಮನಗರದಲ್ಲಿ ನಡೆದಿದೆ. ಚನ್ನಪಟ್ಟಣ ತಾಲೂಕಿನ ಹಾರೋಕುಪ್ಪದ ಸಾವಿತ್ರಮ್ಮ ಎಂಬ ವೃದ್ಧಗೆ ಮೋಸ ಮಾಡಲಾಗಿದೆ. ಕಣ್ಣು ಪರೀಕ್ಷೆ ಮಾಡಿಸಬೇಕು ಅಂತ 40 ಲಕ್ಷ ಮೌಲ್ಯದ ಚಿನ್ನಾಭರಣ ಪಡೆದು ಎಸ್ಕೇಪ್ ಆಗಿದ್ದಾನೆ. ನೆಲಮಂಗಲ ಬಳಿ ರೈಲ್ವೆ ನಿಲ್ದಾಣ ಕಾಮಗಾರಿಯ ಸಂಬಂಧ ಅಧಿಕಾರಿಗಳಿಗೆ ಶಾಸಕ ಶ್ರೀನಿವಾಸ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗೊಲ್ಲರಹಳ್ಳಿಯಲ್ಲಿ ರೈಲ್ವೆ ಫ್ಲೈಓವರ್ ಕಾಮಗಾರಿ ಕಳೆದ 2 ವರ್ಷದಿಂದ ಕುಂಟುತ್ತಾ ಸಾಗಿದೆ. ಕಾಮಗಾರಿ ಸ್ಥಳಕ್ಕೆ ದಿಢೀರ್ ಭೇಟಿಯನ್ನು ನೀಡಿದಂತಹ ಶಾಸಕ ಶ್ರೀನಿವಾಸ್ ಕೆಆರ್ಡಿಸಿಎಲ್ನ ಎಂಜಿನಿಯರ್ ಮಂಜುನಾಥ್ ಕರೆಸಿ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಅಧಿಕಾರಿಯನ್ನೇ ಕೆಸರು ತುಂಬಿರುವಂತಹ ರಸ್ತೆ ಗುಂಡಿಗೆ ಇಳಿಸಿ ಆಳ ಪರಿಶೀಲಿಸಲಿಕ್ಕೆ ಸೂಚನೆಯನ್ನು ಕೊಟ್ಟರು. ಅಲ್ಲದೆ ಕೆಸರು ಬೈಕ್ನಲ್ಲಿ ಸಂಚರಿಸುವಂತೆ ಹೇಳಿ ಶಿಕ್ಷೆಯನ್ನು ವಿಧಿಸಿದರು. ಕಾಮಗಾರಿ ಆರಂಭ ಆಗಿಲ್ಲ ಅಂದರೆ ಇದೇ ಕೆಸರನ್ನು ನಿನ್ನ ಮುಖಕ್ಕೆ ಬಳಸ್ತೇನೆ ಅಂತ ಅವಾಜ್ ಕೂಡ ಹಾಕಿದ್ದಾರೆ. ಮಣಿಪುರದಲ್ಲಿ ಮಹಿಳೆಯನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದಂತಹ ಪ್ರಕರಣವನ್ನು ಗೃಹ ಇಲಾಖೆ ಸಿಬಿಐಗೆ ನೀಡಿದೆ. ಮಹಿಳೆ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದಂತ ಹಾಗೂ ಈ ಮೆರವಣಿಗೆ ದೃಶ್ಯವನ್ನ ಚಿತ್ರೀಕರಿಸಿದ ಲೈಂಗಿಕ ಕಿರುಕುಳ ನೀಡಿದಂತ ದೃಶ್ಯವನ್ನ ವೈರಲ್ ಮಾಡಿದಂತ ಬಗ್ಗೆ ಸಿಬಿಐ ತನಿಖೆಯನ್ನು ನಡೆಸಲಿದೆ. ಘಟನೆ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಮಣಿಪುರ ಸರ್ಕಾರ ಮೇ 4ಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿತ್ತು. ಇದೀಗ ನಿನ್ನೆ ಪ್ರಕರಣವನ್ನು ಸಿಬಿಐಗೆ ವಹಿಸಿ ಆದೇಶವನ್ನು ಮಾಡಲಾಗಿದೆ. ಮಣಿಪುರ ಹಿಂಸಾಚಾರ ಹಾಗೂ ಮಹಿಳೆ ಬೆತ್ತಲೆ ಮಾಡಿದಂಥ ಕೇಸ್ ಇಡೀ ದೇಶದಾದ್ಯಂತ ದೊಡ್ಡ ಚರ್ಚೆ ಆಗ್ತಾ ಇದೆ. ಸಂಸತ್ನಲ್ಲಿ ಕೋಲಾಹಲ ಎಬ್ಬಿಸ್ತಾ ಇದೆ. ಘಟನೆ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಎನ್ಡಿಎತರ ವಿಪಕ್ಷಗಳು ಅಂದರೆ ಇಂಡಿಯಾ ಒಕ್ಕೂಟ ನಾಳೆ ಮಣಿಪುರಕ್ಕೆ ತೆರಳ್ತಾ ಇದೆ. ಸಂತ್ರಸ್ತರನ್ನು ಭೇಟಿ ಮಾಡಿದೆ. ರಾಜ್ಯದಲ್ಲಿ ಹಿಂಸಾಚಾರ ಹಾಗೂ ಹಾನಿ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆ. ಯುಪಿಯ ಖಾಸಗಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರ ಶೌಚಾಲಯದಲ್ಲಿ ವಿಡಿಯೋ ರೆಕಾರ್ಡ್ ಪ್ರಕರಣ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಪ್ರಕರಣದ ಸಮಗ್ರ ತನಿಖೆಗೆ ಒತ್ತಾಯಿಸಿ ಬಿಜೆಪಿ ನಾಯಕರು ಇವತ್ತು ಉಡುಪಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಜಿಲ್ಲಾ ಬಿಜೆಪಿ ಕಚೇರಿಯಿಂದ ಸಿಟಿ ಬಸ್ ನಿಲ್ದಾಣ ಮಾರ್ಗವಾಗಿ ಸುಮಾರು 4 ಕಿಲೋಮೀಟರ್ ರ್ಯಾಲಿಯನ್ನು ನಡೆಸಿ ಬನ್ನಂಜಯ್ ಎಸ್ಪಿ ಕಚೇರಿಯನ್ನು ತಲುಪಲಿದ್ದಾರೆ. ಬಳಿಕ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿ ಎಸ್ಪಿ ಅಕ್ಷಯ್ ಮಚ್ಚೇಂದ್ರ ಹಾಗೆ ಇನ್ನು ಸಾಕಷ್ಟು ಜನ ಅಧಿಕಾರಿಗಳಿಗೆ ಮನವಿಯನ್ನು ಕೊಡಲಿದ್ದಾರೆ. ಪ್ರತಿಭಟನೆಯಲ್ಲಿ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಉಡುಪಿ ಜಿಲ್ಲೆಯ 5 ಶಾಸಕರು ಭಾಗಿಯಾಗಲಿದ್ದಾರೆ. ಉಡುಪಿ ಕಾಲೇಜ್ ಶೌಚಾಲಯದಲ್ಲಿ ನಗ್ನ ವಿಡಿಯೋ ಕೇಸ್ ಸಂಬಂಧ ವಿಶೇಷ ತನಿಖಾ ದಳ ರಚಿಸಿ ತನಿಖೆಯನ್ನು ನಡೆಸಲಿಕ್ಕೆ ವಿಎಚ್ಪಿ ಆಗ್ರಹಿಸಿದೆ. ಪ್ರಕರಣದ ವಿಚಾರಣೆಗೆ ವಿಶೇಷ ತನಿಖಾ ತಂಡ ರಚನೆ ಮಾಡುವಂತೆ ಮಂಗಳೂರು ಪೊಲೀಸ್ ನಿರೀಕ್ಷಕರಿಗೆ ವಿಶ್ವ ಹಿಂದೂ ಪರಿಷತ್ ಪತ್ರವನ್ನು ಬರೆದು ಮನವಿಯನ್ನು ಮಾಡಿದೆ. ಹಿಂದೂ ಯುವತಿನ ಗುರಿಯಾಗಿಸಿ ವಿಡಿಯೋ ಮಾಡಿದ್ದಾರೆ. ವಿಡಿಯೋವನ್ನು ಯುವಕರಿಗೆ ಹಂಚಿರುವಂಥದ್ದು ಗೊತ್ತಾಗಿದೆ. ಹಿಂದೂ ಯುವತಿಯರ ಮಾನಹಾನಿ ಬ್ಲಾಕ್ಮೇಲ್ ಹುನ್ನಾರ ಮಾಡಲಾಗಿದೆ. ಇದರ ಹಿಂದೆ ನಿಷೇಧಿತ ಇಸ್ಲಾಮಿಕ್ ಸಂಘಟನೆಯ ಕೈವಾಡ ಇದೆ. ಕೇಸನ್ನು ಗಂಭೀರವಾಗಿ ಪರಿಗಣಿಸಿ ವ್ಯವಸ್ಥಿತ ತಂಡವನ್ನು ಬಂಧಿಸಿ ಹೀಗಾಗಿ ವಿಶೇಷ ತನಿಖಾ ದಳ ರಚಿಸಲಿಕ್ಕೆ ಆಗ್ರಹಿಸುತ್ತೇವೆ ಅಂತ ಪತ್ರದಲ್ಲಿ ಆಗ್ರಹಿಸಲಾಗಿದೆ.
ಸಿಎಂ ಸಿದ್ದರಾಮಯ್ಯ ನಿವಾಸದ ಎದುರು ನಿಂತು ವ್ಯಕ್ತಿಯೊಬ್ಬರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಸಿಎಂ ನಿವಾಸದ ಬಳಿಯ ರಸ್ತೆಗೆ ಬ್ಯಾರಿಕೇಡ್ ಅನ್ನು ಹಾಕಿದ್ದಕ್ಕೆ ಸಿಎಂ ನಿವಾಸದ ಎದುರಿನ ಮನೆಯ ಯಜಮಾನ ಸಿಎಂ ಕಾರಿಗೆ ಅಡ್ಡಗಟ್ಟಿ ಆಕ್ರೋಶವನ್ನು ಹೊರಹಾಕಿದರು. ಸಿಎಂ ಭೇಟಿಗೆ ಬರುವಂತಹ ವಾಹನಗಳನ್ನ ನಮ್ಮ ಮನೆ ಮುಂದೆ ನಿಲ್ಲಿಸಿ ಹೋಗ್ತಾರೆ, ಹೇಗ್ ಬೇಕೋ ಹಾಗೆ ಪಾರ್ಕ್ ಮಾಡ್ತಾರೆ, ಪೊಲೀಸರಿಗೆ ಹೇಳಿದ್ರೂ ಕೂಡ ಪ್ರಯೋಜನವಾಗಿಲ್ಲ ಅಂತ ಸಿಎಂ ಕಾರಿಗೆ ಅಡ್ಡಗಟ್ಟಿ ಸಿಎಂ ಬಳಿ ದೂರನ್ನು ಕೊಟ್ಟರು. ರಾಜ್ಯದಲ್ಲಿ ಅಧಿಕ ಪಂಚಾಯಿತಿಗಳಲ್ಲೊಂದಾದಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನರ ಸಮಸ್ಯೆ ಕೇಳೋರೇ ಇಲ್ಲದಂತಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕಾಂಪೌಂಡ್ ಪಕ್ಕದಲ್ಲೇ ಗ್ರಾಮ ಪಂಚಾಯಿತಿ ಇದ್ದು ಅಪಾರ್ಟ್ಮೆಂಟ್, ವಿಲ್ಲಾ, ಖಾಸಗಿ ಕಂಪನಿಗಳಿಂದ ಅಂದಾಜು 7 ಕೋಟಿಯಷ್ಟು ತೆರಿಗೆ ಹರಿದು ಬರ್ತಾ ಇದೆ. ಆದರೂ ಕೂಡ ಈ ವ್ಯಾಪ್ತಿಯಲ್ಲಿನ ದೊಡ್ಡಪ್ಪನಹಳ್ಳಿ ಗ್ರಾಮದ ರಸ್ತೆ ಸ್ಥಿತಿ ಶೋಚನೀಯವಾಗಿದೆ. ವೈಯಕ್ತಿಕ ದ್ವೇಷದಿಂದ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಈ ಗ್ರಾಮಕ್ಕೆ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ ಬೇಜವಾಬ್ದಾರಿತನ ತೋರ್ತಾ ಇದ್ದಾರಂತೆ. ಟೊಮ್ಯಾಟೊ ಬೆಳೆಗೆ ಚಿನ್ನದ ಬೆಲೆ ಬಂದಿದೆ, ಹೀಗಾಗಿ ಬೆಳೆ ಉಳಿಸಿಕೊಳ್ಳಿಕ್ಕೆ ರೈತರು ಹೋರಾಟವನ್ನು ಮಾಡುತ್ತಿದ್ದಾರೆ. ಈ ಮಧ್ಯೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ತಗಚಗೆರೆ ಗ್ರಾಮದಲ್ಲಿ ಕಾಡನೆಗಳು ಟೊಮ್ಯಾಟೊ ಬೆಳೆಯನ್ನು ಸಂಪೂರ್ಣ ನಾಶ ಮಾಡಿವೆ. 1 ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆ ಆನೆ ದಾಳಿಯಲ್ಲಿ ನಾಶವಾಗಿತ್ತು. ಪರಿಹಾರಕ್ಕಾಗಿ ರೈತ ಕಣ್ಣೀರಿಡ್ತಾ ಇದ್ದ. ಬೆಂಗಳೂರಿನ ಹೆಣ್ಣೂರು ಕಾಲೇಜು ವಿದ್ಯಾರ್ಥಿ ಮರ್ವೇಶ ಹತ್ಯೆಗೆ ಟ್ವಿಸ್ಟ್ ಸಿಕ್ಕಿದೆ. ಮರ್ವೇಶ ಸ್ನೇಹಿತ ಒಂದು ಹುಡುಗಿಯನ್ನ ಲವ್ ಮಾಡಿದ್ನಂತೆ. ಮರ್ವೇಶ ಸ್ನೇಹಿತ ಯುವತಿಗೆ ಮೆಸೇಜ್ ಮಾಡ್ತಾ ಇದ್ದಂತೆ. ಇದನ್ನೇ ಟಾರ್ಗೆಟ್ ಮಾಡಿದ್ದಂತ ಯುವತಿ ತನ್ನ ಪ್ರಿಯಕರನಿಗೆ ಹೇಳಿದ್ದಂತೆ. ಆಗ ಕೋಪಗೊಂಡಂತ ಹಂತಕರು ಸ್ನೇಹಿತನ ಕೋಪವನ್ನ ಮರ್ವೇಶ್ ಮೇಲೆ ತೀರಿಸಿಕೊಂಡಿದ್ದಾರೆ. ಮರ್ವೇಶ್ಗೆ ಮನಸ್ಸೋ ಇಚ್ಛೆ ತಿಳಿಸಿದ್ರು. ಹಲ್ಲೆಗೊಳಗಾದಂತ ಮರ್ವೇಶ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ. ಆರೋಪಿಗಳನ್ನ ವಶಕ್ಕೆ ಪಡೆದಿರುವಂತಹ ಹೆಣ್ಣೂರು ಪೊಲೀಸರು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಅಂಟಿನ ಆರೋಪದ ಮೇಲೆ ಮಹಾರಾಷ್ಟ್ರದ ಪುಣೆಯಲ್ಲಿ 5ನೇ ಶಂಕಿತ ವ್ಯಕ್ತಿಯನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. 43 ವರ್ಷದ ಅದ್ನಾನ್ ಅಲಿ ಸರ್ಕಾರ್ ಎಂಬ ಡಾಕ್ಟರ್ ಬಂಧಿತ ಆರೋಪಿ. ಗ್ರನೇಡ್ ಸೇರಿದಂತೆ ಕೆಲ ಶಸ್ತ್ರಾಸ್ತ್ರಗಳು ಈ ಬಂಧಿತ ಡಾಕ್ಟರ್ ಮನೆಯಲ್ಲಿ ಪತ್ತೆಯಾಗಿದ್ದಾವೆ. ಅಲ್ಲದೆ ದಾಖಲು ಅಂದರೆ ಈ ದಾಖಲೆಗಳು ಮತ್ತು ಐಸಿ ಸಂಬಂಧಿತ ಬುಕ್ಗಳು, ಪಾಂಪ್ಲೆಟ್, ಫ್ಲೆಕ್ಸ್ಗಳು ಸಿಕ್ಕಿದ್ದಾವೆ ಅಂತ ಕೇಳಲಾಗ್ತಾ ಇದೆ. ಯುವಕರನ್ನ ಪ್ರಚೋದನೆ ಮಾಡಿ ತರಬೇತಿ ಕೊಟ್ಟು ಐಸಿಸ್ಗೆ ಸೇರಿಸ್ತಾ ಇದ್ದಂಥ ಮಾಹಿತಿ ಸಿಕ್ಕಿದೆ. ಐಸಿಸ್ ಅಷ್ಟೇ ಅಲ್ಲ, ಇನ್ನೊಂದಿಷ್ಟು ಉಗ್ರ ಸಂಘಟನೆಗಳ ಜೊತೆ ನಂಟಿರುವಂಥದ್ರ ಬಗ್ಗೆ ಶಂಕೆ ಇದ್ದು ವಿಚಾರಣೆ ಮುಂದುವರೆದಿದೆ. ಸಿರಿಯಾ ದೇಶದ ಡಮಸ್ಕಸ್ನಲ್ಲಿ ಭಾರಿ ಬಾಂಬ್ ಬ್ಲಾಸ್ಟ್ ಆಗಿದೆ. ಘಟನೆಯಲ್ಲಿ 6 ಜನ ಸಾವನ್ನಪ್ಪಿದ್ದು 20ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಡಮಸ್ಕಸ್ನ ಸಯ್ಯಿದ ಜನೈಬ್ ಪ್ರಾಂತ್ಯದಲ್ಲಿ ಶಿಯಾ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸುವ ವೇಳೆ ಈ ಬಾಂಬ್ ದಾಳಿ ನಡೆದಿದೆ. ಮೋಟಾರ್ ಸೈಕಲ್ನಲ್ಲಿ ಬಾಂಬ್ ಇರಿಸಿ ಬ್ಲಾಸ್ಟ್ ಮಾಡಲಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ರಾಮ ಮಂದಿರ ನಿರ್ಮಾಣದ ವಿಡಿಯೋವನ್ನ ಬಿಡುಗಡೆ ಮಾಡಿದೆ. ರಾಮಲಲ್ಲಾ ದೇವಸ್ಥಾನದಲ್ಲಿರುವಂತಹ ಕಂಬಗಳ ಮೇಲೆ ನಾಗರ ಶೈಲಿಯಲ್ಲಿ ಮಾಡಿದಂತ ವಿಗ್ರಹಗಳ ಅದ್ಭುತ ನೋಟವಿದೆ. ರಾಮಲಲ್ಲಾ ದೇವಾಲಯದ ಗರ್ಭಗುಡಿ ಮತ್ತು ಬಾಗಿಲಿನ ಚೌಕಟ್ಟಿನ ಬದಿಯ ವಿಡಿಯೋಗಳನ್ನು ಸಹ ಬಿಡುಗಡೆ ಮಾಡಲಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಭೇಟಿಯನ್ನು ಕೊಟ್ಟಿದ್ದರು. ಕುಟುಂಬ ಸಮೇತ ಆಗಮಿಸಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದರು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ದೇವಸ್ಥಾನದಿಂದ ಹೊರ ಬರ್ತಾ ಇದ್ದಂತೆ ಅಭಿಮಾನಿಗಳು ಅವರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಿಕ್ಕೆ ಮುಗಿಬಿದ್ದರು. ಜನರನ್ನ ನಿಯಂತ್ರಿಸಲಿಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಬ್ರಿಸ್ಟನ್ನಲ್ಲಿ ನಡೆದಂತಹ ಭಾರತ ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಭರ್ಜರಿ ಜಯವನ್ನು ಗಳಿಸಿದೆ. ಭಾರತಕ್ಕೆ 5 ವಿಕೆಟ್ಗಳ ಜಯ ಸಿಕ್ಕಿದ್ದು ಬೌಲಿಂಗ್ನಲ್ಲಿ 4 ವಿಕೆಟ್ ಅನ್ನು ಪಡೆದು ಮಿಂಚಿದಂತಹ ಕುಲ್ದೀಪ್ ಅರ್ಧಶತಕ ಬಾರಿಸಿ ಇಶಾನ್ ಕಿಶನ್ ಅಬ್ಬರಿಸಿದ್ರು. ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಂತ ಭಾರತ ಆತಿಥೇಯರನ್ನು 23 ಓವರ್ಗಳಲ್ಲಿ 114 ರನ್ಗೆ ಆಲ್ ಔಟ್ ಮಾಡಲಾಯಿತು. ಸುಲಭದ ಗುರಿ ಬೆನ್ನತ್ತಿದಂತ ಭಾರತ 22.5 ಓವರ್ಗಳಲ್ಲಿ ಗುರಿಯನ್ನು ತಲುಪಿತು.
ಇವಿಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನ 8 ಗಂಟೆಯ ಟಾಪ್ 18 ಅಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು ಬಲ ನಮ್ಮದು. ಈಗ ಮಹಿಮೆ ಪ್ರಸಾರ ಆಗುತ್ತೆ.